ನತೋಸ್ಮಿ ನಾರಸಿಂಹಸ್ಮಿ ವಿದ್ಯಾವಾರಿಧಿರ್ಥ ಗುರುಭ್ಯೋ ನಮಃ ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲದೆ ಇರತಕ್ಕಂತಹ ಯಾವುದೇ ಒಂದು ಖಾಯಿಲೆ ನಮಗೆ ಬಂದಿರಬಹುದು ಅಥವಾ ನಮ್ಮವರಿಗೆ ಬಂದಿರಬಹುದು ಅಥವಾ ದಾಟಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಸಿಲುಕಿಕೊಂಡಿರಬಹುದು ಅಥವಾ ಶತ್ರುಗಳಿಂದ ದೈಹಿಕವಾಗಿ ತೊಂದರೆಯಾಗ್ತಾ ಇರಬಹುದು ಬಂಧುಗಳಿಂದ ಗೆಳೆಯರಿಂದ ಪರಿಚಯದವರಿಂದ ಮಾನಸಿಕವಾದಂತಹ ಹಿಂಸೆಯಾಗ್ತಾ ಇರಬಹುದು ಕಾಡಿನಲ್ಲಿ ಸಿಲುಕಿಕೊಂಡಿರಬಹುದು ಜಲಕಂಟಕ ಎದುರಾಗಿರಬಹುದು ಬೆಂಕಿಯ ಕಂಟಕ ಎದುರಾಗಿರಬಹುದು ಅಥವಾ ಯಾವುದೇ ಪ್ರಾಣಿ ಪಕ್ಷಿಗಳ ಕಾಟಕ್ಕೆ ನಾವು ಒಳಗಾಗಿರಬಹುದು ಒಟ್ಟಾರೆ ನಮಗೆ ದಾಟಲಿ ಕಾಗದ ಒಂದು ಕಷ್ಟದ ಪರಿಸ್ಥಿತಿ ಇದ್ದಾಗ ಪರಿಹರಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲದಂತಹ ಖಾಯಿಲೆ ದೇಹಕ್ಕೆ ಬಂದಾಗ ಪರಿಹರಿಸಿಕೊಳ್ಳುವುದಕ್ಕೆ ಒಂದು ಮಾರ್ಗವನ್ನು ಶಾಸ್ತ್ರ ತಿಳಿಸಿ ಹೇಳ್ತದೆ ಶ್ರೀಮತ್ ಸುಮತೀಂದ್ರತೀರ್ಥ ಗುರು ಸಾರ್ವಭೌಮರು ತ್ರಿವಿಕ್ರಮ ಪಂಡಿತಾಚಾರ್ಯರ ನರಸಿಂಹಸ್ತುತಿಗೆ ವ್ಯಾಖ್ಯಾನವನ್ನು ಮಾಡ್ತಾ ಒಂದು ಅಪೂರ್ವವಾದ ರಹಸ್ಯವಾದ ಉಪಾಸನೆಯನ್ನು ತಿಳಿಸಿಕೊಡುತ್ತಾರೆ ಊರ್ಧ್ವಾಭ್ಯಾ ಮಂತ್ರ ತದನುದರ ತದನು ದರ ಮರಿಂ ಖಡ್ಗೇಟೌ ಬಾಣಂಚಾಪಾನುಸಲಮಿ ಗದಾಶಮಪ್ಯಂಕುಶಂಚೋರ್ ನಿಕ್ಷಿಪ್ಯ ದೈತ್ಯಂತದು ದರ ಕುಹರ ದಾರಯಂತಂಚ ದೌರ್ಭ್ಯಾಂತ ಜ್ವರ ಸಮರ ಭಯ ಚಿಂತೆಯೇ ದೊಗ್ರ ಸಿಂಹಂ ಜ್ವರ ಸಮರ ಭಯೇ ಜ್ವರ ಅಂದ್ರೆ ಎಲ್ಲ ರೀತಿಯ ರೋಗಗಳು ಸಮರ ಅಂದ್ರೆ ಎಲ್ಲ ರೀತಿಯ ಸಂಕಷ್ಟದ ಪರಿಸ್ಥಿತಿಗಳು ಪರಿಹರಿಸಿಕೊಳ್ಳಲಿಕ್ಕಾಗದ ಕಾಗದ ಖಾಯಿಲೆ ದಾಟಲಿ ಕಷ್ಟ ಎದುರಾದಾಗ ಉಗ್ರಸಿಂಹಂ ಚಿಂತೆಯೇ ಉಗ್ರ ನರಸಿಂಹನ ಚಿಂತನವನ್ನ ಮಾಡಬೇಕು ಕಣ್ಗಳನ್ನು ಮುಚ್ಚಬೇಕು ನಮ್ಮ ಅಂತರ್ಯಾಮಿಯಾಗಿ ಕುಳಿತಂತಹ ಶ್ರೀಮನ್ನಾರಾಯಣನೇ ಶ್ರೀರಾಮ ಶ್ರೀಕೃಷ್ಣ ಮುಂತಾದ ಪರಮ ಸುಂದರವಾದ ರೂಪಗಳನ್ನು ಧರಿಸುವಂತ ಶ್ರೀಮನ್ನಾರಾಯಣನೇ ನಮ್ಮ ಶತ್ರುಗಳ ನಾಶಕ್ಕಾಗಿ ಪರಮೋಗ್ರವಾದಂತಹ ನರಸಿಂಹ ರೂಪವನ್ನ ಧಾರಣ ಮಾಡಿದ್ದಾನೆ ನಮ್ಮೊಳಗೆ ಭಗವಂತ ತನ್ನ ಆ ನರಸಿಂಹ ರೂಪದ ಸನ್ನಿಧಾನವನ್ನಿಟ್ಟು ಈ ಕಷ್ಟಗಳನ್ನು ನಮ್ಮಿಂದ ದಾಟಿಸ್ತಾನೆ ಈ ರೋಗವನ್ನ ನಾಶ ಮಾಡ್ತಾನೆ ಅಂತ ಚಿಂತನ ಮಾಡಬೇಕು ಆ ಉಗ್ರ ನರಸಿಂಹನನ್ನ ಯಾವ ರೀತಿಯಾಗಿ ಚಿಂತನ ಮಾಡಬೇಕು ಅಂತ ಹೇಳಿ ಶ್ರೀಮತ್ ಸುಮತೀಂದ್ರತೀರ್ಥ ಶ್ರೀಪಾದಂಗಳವರು ತಿಳಿಸಿದರು ಹದಿನಾರು ಭುಜಗಳುಳ್ಳಂತಹ ನರಸಿಂಹನನ್ನ ನಾವು ಚಿಂತನ ಮಾಡಬೇಕು ಊರ್ಧ್ವಾಭ್ಯ ಮಂತ್ರಮಾಲೆ ಭಗವಂತನ ಮೇಲುಗಡೆಯ ಆ ಎರಡು ಕೈಗಳಲ್ಲಿ ಹಾರದ ಹಾಗೆ ಆ ದೈತ್ಯನ ಕರುಳುಗಳಿವೆ ಅದರ ಕೆಳಗಿನ ಕೈಗಳಲ್ಲಿ ಭಗವಂತ ಬಲಗೈಯಲ್ಲಿ ಶಂಖವನ್ನ ಹಿಡಿದಿದ್ದಾನೆ ಎಡಗೈಯಲ್ಲಿ ಚಕ್ರವನ್ನ ಹಿಡಿದಿದ್ದಾನೆ ತದನು ದರ ಮರಿಂ ಅದರ ಕೆಳಗಿನ ಎರಡು ಕೈಗಳಲ್ಲಿ ಖಡ್ಗ ಖೇಟವು ಹಂತಂ ಮೂರನೆಯ ಬಲಗೈಯಲ್ಲಿ ಕತ್ತಿಯನ್ನ ಹಿಡಿದಿದ್ದಾನೆ ಮೂರನೆಯ ಎಡಗೈಯಲ್ಲಿ ಭಗವಂತ ಚರ್ಮವನ್ನ ಹಿಡಿದಿದ್ದಾನೆ ಕತ್ತಿಯ ಯುದ್ಧವನ್ನ ಮಾಡಬೇಕಾದರೆ ಎದುರಾಳಿ ಮಾಡುವಂತಹ ಕತ್ತಿಯ ಪ್ರಯೋಗವನ್ನ ತಪ್ಪಿಸಿಕೊಳ್ಳುವಂತಹ ಏನು ಕವಚವಿರ್ತದೆ ಅದನ್ನ ಖೇಟ ಚರ್ಮ ಅಂತ ಹೇಳ್ತಾರೆ ಆ ಚರ್ಮವನ್ನ ಭಗವಂತ ಮೂರನೆಯ ಎಡಗೈಯಲ್ಲಿ ಹಿಡಿದಿದ್ದಾನೆ ಆ ನಂತರ ಚಾಪಂದಧಾನಂ ನಾಲ್ಕನೆಯ ಬಲಗೈಯಲ್ಲಿ ಭಗವಂತ ಬಾಣವನ್ನ ಹಿಡಿದಿದ್ದಾನೆ ನಾಲ್ಕನೆಯ ಎಡಗೈಯಲ್ಲಿ ಭಗವಂತ ಧನುಷ್ಯವನ್ನ ಹಿಡಿದಿದ್ದಾನೆ ಮುಸಲಮಪಿ ಗದಾಂ ಐದನೆಯ ಬಲಗೈಯಲ್ಲಿ ಭಗವಂತ ಒನಕೆಯನ್ನು ಹಿಡಿದಿದ್ದಾನೆ ಐದನೆಯ ಎಡಗೈಯಲ್ಲಿ ಭಗವಂತ ಕೌಮೋದಕಿ ಗದೆಯನ್ನ ಹಿಡಿದಿದ್ದಾನೆ ಪಾಶಮಪ್ಯಂಕುಶಂಚ ಆರನೆಯ ಬಲಗೈಯಲ್ಲಿ ಪಾಶವನ್ನ ಆರನೆಯ ಎಡಗೈಯಲ್ಲಿ ಅಂಕುಶವನ್ನ ಹಿಡಿದಿದ್ದಾನೆ ಸ್ವಾಮಿ ಊರ್ವೋರ್ ನಿಕ್ಷಿಪ್ಯ ದೈತ್ಯಂ ಏಳನೆಯ ಬಲಗೈಯಿಂದ ಆ ದೈತ್ಯನ ತಲೆಯನ್ನ ಹಿಡಿದುಕೊಂಡಿದ್ದಾನೆ ಏಳನೆಯ ಎಡಗೈಯಿಂದ ಭಗವಂತ ಆ ದೈತ್ಯನ ಕಾಲನ್ನ ಹಿಡಿದಿಟ್ಟುಕೊಂಡಿದ್ದಾನೆ ಆ ಏಳನೆಯ ಎರಡೂ ಕೈಗಳಿಂದ ದೈತ್ಯನನ್ನ ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಒತ್ತಿ ಹಿಡಿದಿಟ್ಟುಕೊಂಡಿದ್ದಾನೆ ಸ್ವಾಮಿ ತದುದರ ಕುಹರನ್ ದಾರ ಎಂತಂಚ ಎಂಟನೆಯ ಎರಡೂ ಕೈಗಳನ್ನ ಹತ್ತಿರ ಸೇರಿಸಿ ತನ್ನ ಉಗುರುಗಳಿಂದ ಅವನ ಹೊಟ್ಟೆಯನ್ನ ಬಗೆದಿಟ್ಟುಕೊಂಡಿದ್ದಾನೆ ಸ್ವಾಮಿ ಹೀಗೆ ಎಂಟು ಬಲಗೈಗಳು ಎಂಟು ಎಡಗೈಗಳು ಈ ಷೋಡಶ ಬಾಹು ರೂಪದ ನರಸಿಂಹ ರಕ್ತ ಜ್ವಾಲಾಮಯಂತಂ ರಕ್ತದ ಹಾಗೆ ಕೆಂಪಗಿರುವಂತಹ ಅಗ್ನಿಯ ಜ್ವಾಲೆಯನ್ನ ತನ್ನ ದೇಹದಿಂದ ಪ್ರಕಟ ಮಾಡ್ತಾ ಇದ್ದಾನೆ ಈ ಪರಮೋಗ್ರ ನರಸಿಂಹ ರೂಪದ ಚಿಂತನವನ್ನ ಮಾಡಬೇಕು ಪರಿಹರಿಸಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಕಾಯಿಲೆಯೂ ನಾಶವಾಗ್ತದೆ ದಾಟಲಿಕ್ಕೆ ಸಾಧ್ಯವಿಲ್ಲದ ಕಷ್ಟವನ್ನು ದಾಟ್ತೇವೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲದ ಸಮರವನ್ನು ಗೆಲ್ತೇವೆ ಜ್ವರ ಸಮರ ಭಯೇ ಚಿಂತೆಯೇ ದುಗ್ರಸಿಂಹಂ ನಮ್ಮ ಯಾವುದೇ ಕಷ್ಟಗಳು ಪರಿಹಾರವಾಗಬೇಕಾದರೂ ನಾವು ದೇವರನ್ನ ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಮಾಡದೆ ನಮಗೆ ಫಲ ದೊರೆಯುವುದಿಲ್ಲ ಹಿರಣ್ಯ ಕಶಿಪು ಸಂಹಾರ ಮಾಡಲಿಕ್ಕಾಗಿ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ ಕಾಲನೆಮ್ಯಾದಿ ರಾಕ್ಷಸರ ಸಂಹಾರಕ್ಕಾಗಿ ದೇವತೆಗಳು ಪ್ರಾರ್ಥನೆಯನ್ನ ಮಾಡಿದ್ದಾರೆ ರಾವಣ ಕುಂಭಕರ್ಣಾದಿಗಳ ನಾಶವಾಗಲಿಕ್ಕಾಗಿ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾರೆ ಅಮೃತವನ್ನ ಪಡೆಯಬೇಕು ಅಂತ ಹೇಳಿ ದೇವತೆಗಳು ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾರೆ ಕಂಸ ಜರಾಸಂಧಾದಿಗಳನ್ನ ನಾಶ ಮಾಡಬೇಕು ಅಂತ ಹೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ದಾರೆ ಪ್ರಾರ್ಥನೆ ಮಾಡಿದ ನಂತರವೇ ಭಗವಂತ ಅವತರಣ ಮಾಡಿ ಬಂದು ಅವರಿಗೆ ಇಷ್ಟಪ್ರದಾನ ಮಾಡಿದ್ದಾನೆ ಅವರು ಕಷ್ಟಗಳ ಪರಿಹಾರವನ್ನ ಮಾಡಿದ್ದಾನೆ ವೇದವ್ಯಾಸ ರೂಪ ಅವತರಣ ಮಾಡಿ ಬಂದದ್ದು ಪ್ರಾರ್ಥನೆಯಿಂದ ಪರಶುರಾಮ ರೂಪ ಅವತರಣ ಮಾಡಿ ಬಂದದ್ದು ಪ್ರಾರ್ಥನೆಯಿಂದ ಮತ್ಸ್ಯ ಕುರುಮಾದಿ ಸಕಲ ರೂಪಗಳೂ ಅವತರಣ ಮಾಡಿ ಬಂದದ್ದು ಪ್ರಾರ್ಥನೆಯಿಂದ ಗಜೇಂದ್ರ ಪ್ರಾರ್ಥನೆ ಮಾಡಿದಾಗ ಭಗವಂತ ಬಂದು ಆ ಗಜೇಂದ್ರನ ರಕ್ಷಣೆಯನ್ನ ಮಾಡಿದ ಪ್ರಾರ್ಥನೆಯನ್ನ ಮಾಡಬೇಕಾದ್ದು ನಮ್ಮ ಕರ್ತವ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದಾಗ ಒಲಿದು ಬಂದ ಭಗವಂತ ನಮ್ಮ ರಕ್ಷಣೆಯನ್ನ ಮಾಡ್ತಾನೆ ನಮ್ಮ ಕಷ್ಟವನ್ನ ಪರಿಹಾರ ಮಾಡ್ತಾನೆ ಆ ಪ್ರಾರ್ಥನೆ ಮಾಡಬೇಕಾದ ಕ್ರಮವನ್ನೂ ಸಹಿತ ತ್ರಿವಿಕ್ರಮ ಪಂಡಿತಾಚಾರ್ಯರು ತಿಳಿಸಿಕೊಡ್ತಾರೆ ಹರಿ ದರ ಖೇಟೌ ಖೇಟಾ ಗದಾ ಸನ್ ಮುಸಲಮಿ ದಾನಃ ಪಾಶವರೇಯಾಂಕುಶೌ ಚ ಕರಯುಗಲ ಧೃತಾಂತ್ರ ಸ್ರಗ್ವಿಭಿನ್ನಾರಿಕ್ಷೋ ದಹ ದಹ ನರಸಿಂಹಾಸ್ಯವೀರ್ಯಾಂಹೇ ಕರುಳಿನ ಹಾರಗಳನ್ನ ಶಂಖಚಕ್ರಗಳನ್ನ ಖಡ್ಗ ಖೇಟಗಳನ್ನ ಬಾಣ ಧನುಷ್ಯಗಳನ್ನ ಒನಕೆ ಗದೆಗಳನ್ನ ಪಾಶ ಅಂಕುಶಗಳನ್ನ ಹಿಡಿದು ಎರಡು ಕೈಗಳಿಂದ ಹಿರಣ್ಯ ಕಶಿಪುವನ್ನ ಹಿಡಿದಿಟ್ಟುಕೊಂಡು ಮತ್ತೆರಡು ಕೈಗಳಿಂದ ಅವನ ಉದರವನ್ನ ಬಗಿತಾ ಇರುವಂತಹ ಓ ಅಸಹ್ಯ ವೀರ್ಯನಾದ ನರಸಿಂಹ ನಿನ್ನ ಪರಾಕ್ರಮವನ್ನ ಯಾರಿಗೂ ಸಹನ ಮಾಡಲಿಕ್ಕೆ ಸಾಧ್ಯವಿಲ್ಲ ನೀನು ಅಸಹ್ಯ ವೀರಯ್ಯನಾದವನು ನಿನ್ನ ಪರಿಪೂರ್ಣ ಶಕ್ತಿಯನ್ನ ತಡೆದುಕೊಳ್ಳಬಲ್ಲ ಸಾಮರ್ಥ್ಯ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಓ ದೈತ್ಯ ಸಂಹಾರಕನಾದಂತಹ ಉಗ್ರ ನರಸಿಂಹ ಮೇ ಅಹಿತಂ ನನಗೆ ಅಹಿತವಾದದ್ದನ್ನ ದಹ ದಹ ನಾಶ ಮಾಡುಸ್ವಾಮಿ ನಾಶ ಮಾಡುಸ್ವಾಮಿ ಅಂತ ಪ್ರಾರ್ಥನೆ ಮಾಡಬೇಕು ಸಕಲ ಕಷ್ಟಗಳೂ ಪರಿಹಾರವಾಗ್ತದೆ ಅದೆಂಥದೇ ಶತ್ರು ಅದೆಷ್ಟೇ ಬಲಿಷ್ಠನಾಗಿ ನಮಗೆ ದೈಹಿಕವಾದ ಹಿಂಸೆ ಕೊಡ್ತಾ ಇರಲಿ ಅಥವಾ ನಮ್ಮ ಕೆಲಸ ಕಾರ್ಯಗಳಾಗದೇ ಇರುವ ಹಾಗೆ ಪ್ರಭಾವಿಯಾದ ವ್ಯಕ್ತಿಗಳು ನೋಡಿಕೊಳ್ತಾ ಇರಲಿ ಅಥವಾ ನಮ್ಮವರೇ ನಮ್ಮ ಹತ್ತಿರದಲ್ಲಿದ್ದು ನಮ್ಮ ಮನಸ್ಸಿಗೆ ಹಿಂಸೆಯನ್ನು ಕೊಡ್ತಾ ಇರಲಿ ಅಥವಾ ಪರಿಹಾರವಾಗದ ರೋಗ ಒಂದು ನಮ್ಮ ದೇಹಕ್ಕೆ ತಗುಲಿ ನಾವು ಹಿಂಸೆಯನ್ನು ಇರಲಿ ಅಥವಾ ನಮ್ಮವರು ಈ ರೀತಿಯಾದ ಕಷ್ಟಕ್ಕೊಳಗಾಗಿರಲಿ ಈ ಎಲ್ಲ ಕಷ್ಟ ಕೋಟಲೆಗಳಿಂದ ಬೆಂದು ನೊಂದು ಉಗ್ರ ನರಸಿಂಹನ ಪ್ರಾರ್ಥನೆಯನ್ನು ಮಾಡಿದಾಗ ನಮಗೆ ಕಷ್ಟ ಬಂದಾಗಲಷ್ಟೇ ಅಲ್ಲ ನಮ್ಮವರಿಗಾಗಿ ಕಷ್ಟ ಬಂದಾಗಲೂ ಈ ರೀತಿಯಾಗಿ ನಾವು ಪ್ರಾರ್ಥನೆ ಮಾಡಿದಾಗ ಆ ಸಕಲ ಕಷ್ಟಗಳೂ ಪರಿಹಾರವಾಗ್ತವೆ ൂർധ്വാഭ്യമന്ത്രമാലേ തദനുദരമലിന് ഖഡ്ഗേറ്റ വഹന്താണാപാനം മുസലമപതാ പാശമപ്യുശം ച ഊർവോർ നിക്ഷിപ്പൈത്യ തദുദര കുഹരും ദാരയന്തൊർഭ്യം രക്തജ്വാലാമയന്ത ജര സമര ഭ ചിന്തേദുഗ്രംഹ अरिदरमसि खेटौ बाणचापे गदाम् सन्मुसलमपि दधानः पाशवर्याङ्कुशौ च करयुगल धृतान्त्रस्रग्वि भिन्नारिवक्षो दह दह नरसिंहासह्यवीर्याहितम् मे उग्रोऽप्यनुग्र एवायम् सुभक्तानाम् नृकेसरी ಯಾವ ಪ್ರಾಣಿಗಳಿಗೆ ಸಿಂಹದಿಂದ ಭಯವಿದೆಯೋ ಆ ಪ್ರಾಣಿಗಳಿಗೆ ಮಾತ್ರ ಸಿಂಹವನ್ನ ಕಂಡರೆ ಭಯ ಸಿಂಹದ ಮರಿಗಳು ಸಿಂಹದ ಪಕ್ಕದಲ್ಲೇ ಇರ್ತವೆ ಸಿಂಹಕ್ಕೆ ಭಯ ಬೀಳುವುದಿಲ್ಲ ಹಾಗೇ ದುಷ್ಟರಿಗೆ ಮಾತ್ರ ಉಗ್ರ ನರಸಿಂಹ ಭೀತಿಪ್ರದನಾಗ್ತಾನೆ ಸಜ್ಜನರು ಭಕ್ತರು ಈ ಉಗ್ರ ನರಸಿಂಹ ರೂಪದ ಚಿಂತನವನ್ನ ಮಾಡಿದಾಗ ಅವರ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಸಜ್ಜನರಿಗೆ ಭಗವಂತ ಭಯಪ್ರದನಲ್ಲ ಅಭಯಪ್ರದನಾದವನು ಸಕಲ ಸಜ್ಜನರಿಗೂ ಸನ್ಮಂಗಲವಾಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು